ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಚಿನ್ನೂಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಅಪರೂಪವಾಗಿ ಸಿಗುವಂತಹ ವಿಶೇಷವಾದ ಅಡುಗೆಯನ್ನು ಮಾಡ್ತಾಯಿದ್ದೀವಿ ಇದು ಇದರಲ್ಲಿ ತುಂಬಾ ವಿಟಮಿನ್ ಎ ಅಂಶ ಸಮೃದ್ಧವಾಗಿದೆ ಮತ್ತು ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಹ ಒಂದು ಮೀನಿನ ರೆಸಿಪಿನ ನಾವು ಇವತ್ತು ಮಾಡ್ತಾಯಿದ್ದೀವಿ ಇದು ಮಕ್ಕಳಿಂದ ಮುದುಕರವರೆಗೂ ಪ್ರತಿಯೊಬ್ಬರೂ ತಿನ್ಬೋದು ವಿಟಮಿನ್ ಎ ಸಮೃದ್ಧವಾಗಿದೆ ಇದರಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮೊದಲು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣ್ಲಿ ತಗೊಂಡು ಎರಡು ಅಷ್ಟು ಧನಿಯಾ ಹಾಕಿ ಅದನ್ನು ಗಮ್ ಅಂತ ಸುವಾಸನೆ ಬರೋವರೆಗೂ ಹುರ್ಕೋಬೇಕು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಹುರ್ಕೋಬೇಕು ಹುರ್ಕೊಂಡಿದ್ದಾದಮೇಲೆ ಅದರಲ್ಲಿ ಒಂದು ಕಾಲ್ ಸ್ಪೂನಷ್ಟು ಮೆಂತ್ಯ ಮೆಂತ್ಯನೂ ಕೂಡ ಹಾಕಿ ಅದರಲ್ಲೇ ಉರಿಬೇಕು ಈಗ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಹಾಕಿ ಅದರಲ್ಲೇ ಉರಿಬೇಕು ಈಗ ಮತ್ತೆ ಒಂದು ಏಳೆಂಟು ಬೆಳ್ಳುಳ್ಳಿ ಕುಡನು ಅದರಲ್ಲೇ ಹಾಕಿ ಉರಿಯೋಣ ಎಲ್ಲವನ್ನು ಚೆನ್ನಾಗಿ ಒಳ್ಳೆ ವಾಸನೆ ಬರೋವರೆಗೂ ಹುರ್ಕೋಬೇಕು ಈಗ ಅದನ್ನು ಹಾರಕ್ಕೆ ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ಹುಣ್ಣುಕ್ಕೂ ಆಗಬಾರ್ದು ತುಂಬ ತರಿತರಿಯಾಗೋ ಇರಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ತರಿತರಿಯಾಗಿರೋ ಥರಕ್ಕೆ ಪುಡಿ ಮಾಡ್ಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರಲ್ಲಿ ಒಂದು ಎರಡು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಅದು ಕೂಡ ಪೇಸ್ಟ್ ಆಗಿದೆ ಈಗ ಒಂದು ಕಡಾಯಿ ತಗೊಂಡು ಬಾಣಲಿ ತಗೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಈ ನಾವು ಪೇಸ್ಟ್ ಮಾಡಿಕೊಂಡಿದ್ದಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಎಣ್ಣೆಯಲ್ಲೇ ಉರಿಬೇಕು ನೀರನ್ನು ಸೇರಿಸಬಾರ್ದು ಮತ್ತು ಅದಕ್ಕೆ ರುಚಿಗೆ ಬೇಕಾದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ಪೂನ್ ಹಾಕಿದೆ ಮತ್ತೆ ರುಚಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಮತ್ತೆ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದೇ ಎಲ್ಲ ಎಲ್ಲ ಎಣ್ಣೆಯಲ್ಲೇ ಮೆತ್ತಗಾಗಬೇಕು ಟೊಮೊಟೊ ಎಲ್ಲ ಕೂಡ ಎಣ್ಣೆಯಲ್ಲೇ ಮೆತ್ತಗಾಗಬೇಕು ಈಗ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಣ್ಣೆಯಲ್ಲೇ ಉರಿಬೇಕು ಈಗ ಒಂದು ನಿಂಬೆಹಣ್ಣಿಗೆ ಹುಣಸೆ ಹಣ್ಣನ್ನು ನೀರಲ್ಲಿ ಚೆನ್ನಾಗಿ ಕಿವಿಚ್ಕೊಂಡು ಅದನ್ನು ಸಹ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಈಗ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗ್ರಾಮಷ್ಟು ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇಲ್ಲಿ ಉಪ್ಪು ಸಾಕಾ ಇಲ್ವಾ ಅಂತ ನೋಡ್ಕೋಬೇಕು ಇಲ್ಲೇ ಚೆಕ್ ಮಾಡಿಕೊಂಡು ಕಡಿಮೆ ಇದ್ದರೆ ಹಾಕ್ಕೋಬೇಕು ಈಗ ನೋಡಿ ಎಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಕುದೀತಾ ಇದೆ ಚೆನ್ನಾಗಿ ಕುದಿಯುವಾಗ ಇದನ್ನು ನಾವು ತೊಳೆದಿಟ್ಕೊಂಡಿರೋಂತಹ ಪೀಸುಗಳನ್ನ ಅದರಲ್ಲಿ ಹಾಕೋಣ ನೋಡಿ ಈ ಥರ ಹಾಕಬೇಕು ಒಂದ್ರ ಪಕ್ಕದಲ್ಲಿ ಒಂದು ಗ್ಯಾಪ್ ಬಿಡದೆ ಇರೋ ಥರನೇ ಹಾಕಬೇಕು ನೋಡಿ ಇವಾಗ ಹಾಕಿದ್ದಾಗಿದೆ ಸ್ವಲ್ಪ ಒಂದು ಐದು ನಿಮಿಷ ಬೇಯಬೇಕು ಬೆಂದಿದ್ದಾದಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿದ್ದಂತಹ ಅದು ಪುಡಿನ ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿನ ಕೂಡ ಹಾಕ್ಕೊಂಡು ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ತುಂಬ ಜೋರಾಗೆಲ್ಲ ಕಲಿಸ್ಬಾರ್ದು ಸ್ಮೂತಾಗಿ ಆ ಪುಡಿ ನಾವು ಹಾಕ್ಕೊಂಡಿರೋಂಥ ಮಸಾಲೆ ಮುಳುಗೋ ಥರಕ್ಕೆ ಆ ಪೀಸ್ ಮುಳುಗೋ ಥರಕ್ಕೆ ಮಾತ್ರ ಸಾಫ್ಟಾಗಿ ಬಾಂಡ್ಲಿನ ಹಿಡ್ದು ಕದಿಸ್ಬೇಕು ಇಲ್ಲ ಆ ಸೈಡಲ್ಲಿ ನೋಡಿ ಪೀಸ್ ಇಲ್ಲದೆ ಇರೋ ಕಡೆಗೆ ನಿಧಾನವಾಗಿ ಹಂಗೆ ಇದು ಅಲ್ಗಾಡಿಸ್ಬೇಕು ಈಗ ಒಂದು ಪೋರ್ಕ್ ತಗೊಂಡು ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಬೆಂದಿದೆ ಈಗ ಅಷ್ಟೇ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆಲ್ಕೋಬೇಕು ಕೊತ್ತಂಬರಿ ಸೊಪ್ಪು ಚಲ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಒಂದು ಇದನ್ನು ಬಿಸಿ ಮೇಲೆ ತಿನ್ನೋದಕ್ಕಿಂತ ತಣ್ಣಗೆ ಮೇಲೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಒಂದು ದಿನದ ನಂತರ ತಿಂದ್ರೆನಂತೂ ಅದರ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ ನೋಡಿದ್ರ ಫ್ರೆಂಡ್ಸ್ ಇಷ್ಟೇ ಈ ಮೀನಿನ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯೂ